ಎಸ್ ವೀಕ್ಷಕರೇ, ಮಣಿಪುರ ಹಿಂಸಾಚಾರ ಕುರಿತಂತೆ ವಿರೋಧ ಪಕ್ಷಗಳು ಮಂಡಿಸಿದ ಅವಿಶ್ವಾಸ ನಿರ್ಣಯದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ವಿಪಕ್ಷಗಳ ಆರೋಪಗಳಿಗೆ ಉತ್ತರ ನೀಡಿದಂಥ ಅವರು ಕಾಂಗ್ರೆಸ್ ಸೇರಿ ವಿರೋಧ ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡರು. ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಕ್ಕೆ ವಿಪಕ್ಷಗಳಿಗೆ ಧನ್ಯವಾದಗಳನ್ನ ಕೂಡ ಹೇಳಿದರು. ಕೇಂದ್ರ ಸರ್ಕಾರದ ಮೇಲೆ ದೇಶದ ಜನತೆಗೆ ವಿಶ್ವಾಸವಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ NDA BJP ಎಲ್ಲ ದಾಖಲೆ ಮುರಿದು ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂದು ಮೋದಿ ವಿಶ್ವಾಸ ವ್ಯಕ್ತಪಡಿಸಿದರು. ವಿಪಕ್ಷಗಳ ಅವಿಶ್ವಾಸ ನಿರ್ಣಯಕ್ಕೆ ವ್ಯಂಗ್ಯವಾಡಿದ್ದು 2028 ಅವರು ಮತ್ತೆ ಅವಿಶ್ವಾಸ ನಿರ್ಣಯನ ಮಂಡಿಸಲಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳ ನಾಯಕರೇ ಫೀಲ್ಡಿಂಗ್ ಸಮಸ್ಯೆ ಮಾಡಿದ್ದು, ಆದರೆ ನಮ್ಮ ಕಡೆಯಿಂದ 6-4 ಹೋದವು ಎಂದು ಪ್ರಧಾನಿ ಮೋದಿ ಹೇಳಿದರು. ವಿಪಕ್ಷ ನಾಯಕರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ಅವರು ಬರೀ ನೋಬಾಲ್ ಎಸೆಯುತ್ತಿದ್ದಾರೆ. ನಮ್ಮ ಸದಸ್ಯರು ಶತಕ ಬಾರಿಸಿದ್ದಾರೆ. ಎಲ್ಲರೂ ಶ್ರಮಪಡಿ. 2018 ಇದನ್ನೇ ಹೇಳಿದ್ದೆ. ನಿಮ್ಮ ತಯಾರಿ ಮಾಡಿಕೊಳ್ಳಲು 5 ವರ್ಷ ನೀಡಿದ್ದೇನೆ. ಏನು ದರಿದ್ರ ನೋಡಿ, ಇನ್ನೂ ನೀವು ತಯಾರಿ ಮಾಡಿಕೊಂಡಿಲ್ಲ ಎಂದು ವಿಪಕ್ಷಗಳ ವಿರುದ್ಧ ವ್ಯಂಗ್ಯವಾಡಿದರು. ಅಲ್ಲದೆ ವಿಪಕ್ಷಗಳ ವಿರುದ್ಧ ಟೀಕೆಗಳನ್ನು ಮುಂದುವರಿಸಿದ ಅವರು 2024 ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದರು. ವಿರೋಧ ಪಕ್ಷದವರನ್ನು ಮಾತನಾಡ್ತಿರೋದನ್ನು ದೇಶದ ಜನ ಗಮನಿಸ್ತಿದ್ದಾರೆ. ವಿಪಕ್ಷಗಳು ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡ್ತಾರೆ ಅಂತ ಹೇಳಿದ್ರು. ಎಸ್ ವೀಕ್ಷಕರೇ, 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೆ. ಆವಾಗಲೂ ಕೂಡ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಮಂಡಿಸಿದ್ರಿ. ನಮಗೊಂಥರ ಅದೃಷ್ಟ, ಈಗ ಮತ್ತೆ ಹೇಳ್ತಿದ್ದೀರಾ. ಇಲ್ಲಿ ಒಂದು ಕಡೆ ಫ್ಲೋರ್ ಟೆಸ್ಟು ನಮಗಲ್ಲ, ನಿಮಗೆ ಮಾಡ್ಕೋಬೇಕು. ನಮ್ಮದೆಲ್ಲ ಕರೆಕ್ಟಾಗೇ ಇದೆ. ನಮಗೊಂಥರ ಅದೃಷ್ಟ, ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಗುಡುಗಿದ್ದಾರೆ. ದೇಶದ ಜನತೆಗೆ ನಮ್ಮ ಸರ್ಕಾರದ ಮೇಲೆ, ನಮ್ಮ ಆಡಳಿತದ ಮೇಲೆ, NDA ಮೇಲೆ, BJP ಮೇಲೆ ನಂಬಿಕೆ ಇದೆ. ಹೀಗಾಗಿ ಸುಮ್ಮನೆ ಯಾರೋ ಏನೋ ಮಾತಾಡಿಬಿಟ್ಟ ತಕ್ಷಣ ಇಲ್ಲೇನು ಆಗಲ್ಲ ಅಂದ್ಬಿಟ್ಟು ಬರೀ ನೋಬಾಲ್ ಮಾಡ್ತೀರಾ, ನಾವು ಬೌಂಡ್ರಿ ಸಿಕ್ಸರ್ ಹೊಡಿತಾನೆ ಇರ್ತೀವಿ, ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಿರ್ತೀವಿ ಅಂತ ಗುಡುಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಪಕ್ಷಗಳ ವಿರುದ್ಧ.